ಹಾಗೆ ಅವರು ಚಿಂತನೆ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ಕೂಡ ಅನುಭಾಷ್ಯದ ಎಲ್ಲ ವ್ಯಾಖ್ಯಾನವನ್ನು ಇಟ್ಟುಕೊಂಡು ಆಚಾರ್ಯರ ಗ್ರಂಥವಾದ ಅನುಭಾಷ್ಯ ಪಾಠವನ್ನು ಬೆಳಗ್ಗೆ ಮಾಡ್ತಾರೆ. ಆಮೇಲೆ ಜಪತಪ ಅನುಷ್ಠಾನ 3-4 ಗಂಟೆ ಹೊತ್ತು ಜಪತಪ ಅನುಷ್ಠಾನ, ಆನಂತರದಲ್ಲಿ ಸಂಸ್ಥಾನ ಪೂಜೆ, ಆಮೇಲೆ ಅನೇಕ ಭಕ್ತರಿಗೆ ವಿಶಿಷ್ಟವಾದ ಉಪದೇಶಗಳು ಮತ್ತೆ ಪ್ರವಚನ, ಇದು ಯಾವುದೂ ಬಿಡದಂತೆ ಬಹಳ ಸಾಧಕರಾಗಿರತಕ್ಕಂತಹ ಪೂಜ್ಯ ಉಪಾಸನೆಗಳಿಂದ ನಾವು ಅವರ ಬಾಯಲ್ಲಿ ರಾಮ ಹೇಗೆ ಕೇಳಿದ್ದೇವೆ ಅಂತಂದ್ರೆ ಖಂಡಿತ ದೇವರ ಅನುಗ್ರಹ ಮಾಡ್ತಾನೆ. ಹಿಂದೆ ರಾಮ ಕರೆದಿದ್ದ ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವಾನ ಅಂತ ಹೇಳುವಾಗ ಅಲ್ಲಿ ಪಶು ಪಕ್ಷಿಗಳೇ ಅವರು ಹೇಳಿದ್ರು, ಪಶು ಪಕ್ಷಿಗಳು ಕೂಡ ರಾಮನ ಹಿಂದೆ ಹೋಯ್ತಂತೆ, ಹುಲ್ಲು ಕಟ್ಟಿಗಳು ರಾಮನ ಹಿಂದೆ ಮೋಕ್ಷವನ್ನು ಪಡೆಯಲಿಕ್ಕೋಸ್ಕರ ಹೋಯ್ತು. ಬಹುಶಃ ಅವತ್ತು ಏನೋ ಸಮಸ್ಯೆಯಿಂದ ಉಳಿದವರು ನಾವೆಲ್ಲ ಇರಬೇಕು, ಅದಕ್ಕೆ ರಾಮದೇವರು ಇವತ್ತು ನಮ್ಮನ್ನು ಒಟ್ಟಿಗೆ ಸೇರಿಸಿದ್ದಾನೆ. ಅವತ್ತು ಯಾರು ಹೋಗಿಲ್ವೋ, ಯಾರು ಬಿಟ್ಟು ನಮ್ಮ ಸಂಸಾರದಲ್ಲಿ ನಾನಾ ತರಹ ಸಮಸ್ಯೆ ಇದೆ ರಾಮ ಅದೆಲ್ಲ ಮುಗಿಸ್ಕೊಂಡು ಬರ್ತೀವಿ ಅಂತ ನಾವೆಲ್ಲ ಉಳಿದವರು ಆ ಕಾಲಕ್ಕೆ, ನಾವು ಕೂಡ ಇದ್ದೇವು. ಆದರೆ ಮತ್ತೆ ಮತ್ತೆ ಈ ಸಂಸಾರಕ್ಕೆ ಬರಬೇಕಾಗಿದೆ. ರಾಮನ ಕಥೆ ಕೇಳಿದ್ರೆ ಮತ್ತೆ ಅವರಿಗೆ ಸಂಸಾರ ಇಲ್ಲ, ಅವರು ಮೋಕ್ಷವನ್ನು ಪಡೀತಾರೆ ಅನ್ನೋದಕ್ಕೆ ಜಟಾಯುವಿನ ಕಥೆ ಉದಾಹರಣೆಯಾಗಿ ನಾವು ರಾಮಾಯಣದಲ್ಲಿ ಕೇಳ್ತೇವೆ. ಆಚಾರ್ಯರು ಇವತ್ತು ರಾಮಾಯಣಕ್ಕೆ ವ್ಯಾಖ್ಯಾನ ಮಾಡದೆ ಹೋಗಿದ್ರೆ, ನಿರ್ಣಯವನ್ನು ಇಟ್ಟುಕೊಂಡು ಆಚಾರ್ಯರ ಈ ರಾಮಾಯಣವನ್ನು ನಾವು ನೋಡದೆ ಹೋದರೆ ನರಕಾಯ ಮತಿಶ್ಚೇತ್ ಪುರಾಣ ಕಥಕೋಭವ ಅಂತ ಸೀದಾ ನರಕಕ್ಕೆ ಹೋಗ್ಬೇಕಾಗತ್ತೆ. ಯಾಕೆಂದ್ರೆ ರಾಮನನ್ನ ತಪ್ಪು ತಿಳಿದವರೇ ಹೆಚ್ಚು. ಇವತ್ತು ಅನೇಕ ವ್ಯಾಖ್ಯಾನಗಳಿದೆ ರಾಮಾಯಣಕ್ಕೆ. ಕೋಲಕ್ಕಿ ಅಂತ ಮತ್ತೆ ಒಬ್ಬ ರಾಮಾಯಣಕ್ಕೆ ಒಂದು ವ್ಯಾಖ್ಯಾನ ಮಾಡಿದ್ದಾನೆ, ತುಂಬಾ ಅಪಾರ್ಥವನ್ನ ಮಾಡಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಸೀತೆಯನ್ನ ಕಳ್ಕೊಂಡು ಬಹಳ ದುಃಖಪಟ್ಟ ರಾಮ, ಅಂತಹ ರಾಮನಿಗೆ ವಂದಾಮಯ ಪುರುಷತ್ವೇ ಚರಣಾರವಿಂದನು, ಅಂತಹ ರಾಮನಿಗೆ ನಮಸ್ಕಾರ ಅಂದ್ರೆ ಈ ಕಥೆ ಇದೆಲ್ಲ ಹೇಳಿದ್ರೆ ನಮ್ಮ ಸಂಸಾರ ದುಃಖ ಹೇಗೆ ಪರಿಹಾರ ಆಗಲಿಕ್ಕೆ ಸಾಧ್ಯ ಇದೆ? ಅದಕ್ಕೆ ಒಬ್ಬ ವ್ಯಾಖ್ಯಾನ ಜ್ಞಾನಿಗಳ ವ್ಯಾಖ್ಯಾನ ಹೀಗಿದೆ, ರಾಮಾಯಣದ ಕಥೆಯನ್ನು ಸಂಗ್ರಹವಾಗಿ ಭಾಗವತದಲ್ಲಿ ಶುಕಾಚಾರ್ಯ ಹೇಳುತ್ತಾರೆ. ಅಲ್ಲಿ ಹೇಳುವಾಗ ಮಾಯಾಮೃಗಂಚ ದೈತೇಜಿತಂ ಅನ್ವಧಾವತ್ ವಂದಾಮಹೇ ಪುರುಷಕ್ಕೆ ಚರಣಾರವಿಂದನು, ಸೀತೆಯನ್ನು ಕಳ್ಕೊಂಡು ದುಃಖ ಪಡ್ತಾ ಇರುವ ರಾಮನ ಪಾದಕ್ಕೆ ನಮಸ್ಕಾರ. ಇದು ಕಥೆ ಆಗುತ್ತೆ, ಇದು ಯಾರು, ಇದು ಹೇಗೆ ಹೊಂದಾಣಿಕೆ ಆಗಲಿಕ್ಕೆ ಸಾಧ್ಯ? ಹಾಗೆಲ್ಲ ವ್ಯಾಖ್ಯಾನಕಾರರು ಬರೀತಾರೆ. ಅಲ್ಲಿ ಇವು ಮಾಯಾಮೃಗ ಅಂದ್ರೆ ಸೀರಿಯಲ್ ಮಾಯಾಮೃಗ ಅಲ್ಲ, ಮಾಯಾಮೃಗ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ ಮಾಯಾಮೃಗ ಅಂದ್ರೆ ಬಂಗಾರದ ಜಿಂಕೆ ಹಿಂದೆ ಸೀತೆ ಅಪೇಕ್ಷೆ ಪಟ್ಟು ತುಂಬಾ ಅಪೇಕ್ಷೆ ಪಡ್ತಾಳೆ, ರಾಮ ಆ ಸೀತೆಯ ಆಸೆಯನ್ನು ಪೂರ್ಣ ಮಾಡಲಿಕ್ಕೋಸ್ಕರ ಬಂಗಾರದ ಜಿಂಕೆ ಹಿಂದೆ ಓಡಿ ಹೋದ ಅಂತ. ಖಂಡಿತ ಆ ಕಥೆ ನಾವು ಹೇಳಬಾರದು, ಹೀಗೆ ಹೇಳಿದ್ರೆ ನರಕಕ್ಕೆ ಹೋಗ್ತೇವೆ ಅಷ್ಟು. ನಿಜವಾಗಿಯೂ ಅದರ ಸುಂದರವಾದ ವ್ಯಾಖ್ಯಾನ ಹೀಗಿದೆ, ಮಾಯಾಮೃಗ ಅಂದ್ರೆ ಈಗಾಗಲೇ ನಾವು ಕೇಳಿದ್ವಿ, ಒಂದು ಸುಂದರವಾದ ಶ್ಲೋಕ ಆಚಾರ್ಯರು ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಏನು ಕೊಟ್ಟಿದ್ದಾರೆ ಆಚಾರ್ಯರು ಅಂದ್ರೆ, ದೇಹೇಪಿ ಯತ್ರ ಪವನೋತ್ರ ಹರಿಯತಿಯೋಸು ತತ್ರೈವ ವಾಯುಗತಿ ವೇದ ವಚ ಪ್ರಸಿದ್ಧಂ ಅಂತ ಪೂಜ್ಯ ಶ್ರೀಪಾದರು ಉಲ್ಲೇಖ ಮಾಡಿದ್ದಾರೆ ಆ ಶ್ಲೋಕವನ್ನು. ಅಲ್ಲಿ ಮಾಯಾಮೃಗ ಅಂದ್ರೆ ಮಾಯಾ ಅಂದ್ರೆ ಲಕ್ಷ್ಮೀ ದೇವಿಗೆ ಮಾಯಾ ಅಂತ, ಇಂದಿರಾ ಲೋಕ ಮಾತಾಮ ಅಂತ ಎಂಬುದಾಗಿ ಮಾಯಾ ಅನ್ನುವ ಶಬ್ದಕ್ಕೆ ಲಕ್ಷ್ಮೀ ದೇವಿ ಎಂಬುದಾಗಿ ಅರ್ಥ. ಮೃಗ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಹುಡುಕುವುದು ಅಂತ ಅರ್ಥ, ಮೃಗ್ಯತೆ ಹುಡುಕುವುದು ಅಂತ ಅರ್ಥ. ಹಾಗಾದ್ರೆ ಮಾಯಾ ಅಂದ್ರೆ ಲಕ್ಷ್ಮಿಯ ಅವತಾರಗಳಾದ ಸೀತೆಯನ್ನ ಮೃಗ ಅಂದ್ರೆ ಹುಡುಕಿಕೊಂಡು ಸರಿಯಾದ ದಾರಿಯಲ್ಲಿ ಹೋದರೆ ಯಾಕೆ ಹನುಮಂತ ದೇವರು, ಮಾಯಾ ಮೃಗ ಅಂದ್ರೆ ಹನುಮಂತ ದೇವರು ಅಂತ ಅರ್ಥ. ಅಂತಹ ಹನುಮಂತನನ್ನ ಅನ್ವಧಾವತದು ಅಂದ್ರೆ ರಾಮಚಂದ್ರ ದೇವರು ಅಂತಹ ಹನುಮಂತನನ್ನು ಹುಡುಕೊಂಡು ಬಂದರು ಅಂತ ಅಂದ್ರೆ ರಾಮನ ಸಮಾಗಮ ಹನುಮಂತನಿಗಾಯ್ತಲ್ಲ, ಆ ಕಥೆಯನ್ನ ಅಲ್ಲಿ ನಾವು ಜೋಡಿಸಿಕೊಂಡ್ರೆ ಅಂತಹ ರಾಮನ ಪಾದಗಳಿಗೆ ನಮಸ್ಕಾರ ಅಂದ್ರೆ ಅದು ಚೆನ್ನಾಗಿ ಜೋಡಿಸಲಿಕ್ಕೆ ಬರ್ತದೆ. ಹೀಗೆ ಆಚಾರ್ಯರ ಕಥೆಯ ಹಿನ್ನೆಲೆಯಲ್ಲಿ ರಾಮಾಯಣ ನಾವು ನೋಡದೆ ಹೋದ್ರೆ ಸರಿಯಾದ ಅರ್ಥ ನಮಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಚಾರ್ಯರು ಮಾಡಿದ ದೊಡ್ಡ ಉಪಕಾರ ಅದನ್ನು ಪೂಜ್ಯ ಶ್ರೀಪಾದರು ಆ ನಿರ್ಣಯದ ವಾಕ್ಯಗಳನ್ನು ಅಲ್ಲಲ್ಲಿ ಉದಾಹರಿಸಿ ಆಚಾರ್ಯರು ಮಾಡಿದ ಉಪಕಾರ ಏನು ಅನ್ನೋದನ್ನ ಬಹಳ ಸುಂದರವಾಗಿ ವಿವರಣೆ ಕೊಟ್ಟು ನಮಗೆ ತಿಳಿಸಿದ್ದಾರೆ. ರಾಮರಾಜ್ಯ ಅಂತ ಬಹಳ ಪ್ರಸಿದ್ಧಿ ಇವತ್ತು ಕೂಡ, ರಾಮನ ಮರ್ಯಾದಾ ಪುರುಷ ಅವನು ಸರ್ವೋತ್ತಮ, ಅವನ ಕಥೆಯನ್ನು ಸರಿಯಾಗಿ ನಾವು ತಿಳಿಯಬೇಕು. ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣ ಅಂತ ಅಲ್ಲಲ್ಲಿ ಎಚ್ಚರಿಕೆ ಕೊಟ್ಟು ಹೇಗೆ ರಾಜರು ಇರಬೇಕು, ಕ್ಷತ್ರಿಯರು ಅವರ ಜೀವನ ಹೇಗೆ ಅನ್ನೋದನ್ನು ತಿಳಿಸಲಿಕ್ಕೋಸ್ಕರ ರಾಮ ಮನುಷ್ಯನಾಗಿ ಬಂದ ಅಷ್ಟೇ ಹೊರತು ಅವನ ಮನುಷ್ಯ ಅಂತ ತಿಳಿಯಬೇಡಿ, ಅವನು ಸರ್ವೋತ್ತಮ ಅನ್ನೋದನ್ನು ಚೆನ್ನಾಗಿ ತಿಳಿಸಿಕೊಟ್ಟಿದೆ ರಾಮಾಯಣ ಅನ್ನೋದನ್ನು ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಎಷ್ಟು ಹಾಸು ಹೊಕ್ಕಾಗಿದ್ದಾನೆ ರಾಮ ಅಂದ್ರೆ, ಯಾರಾದರೂ ನಮಗೆ ಅಪರೂಪಕ್ಕೆ ನಮ್ಮ ಸ್ನೇಹಿತರು ಬಂಧುಗಳು ಭೇಟಿಯಾದರೆ ಹೇಗಿದ್ದೀರಿ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಉತ್ತರ ಕೊಡುವಾಗ, ಆರಾಮವಾಗಿದ್ದೇನೆ. ಆರಾಮ ಇದ್ರೆ ನಮ್ಮ ಜೀವನದಲ್ಲಿ ಆರಾಮ, ಆರಾಮ ಇಲ್ಲದೆ ಅವ್ರೆ ಅವನ ಕಥೆ ಕೇಳಿಲ್ಲ ಅಂದ್ರೆ ನಮಗೆ ಆರಾಮ ಇಲ್ಲವೇ ಇಲ್ಲ. ತುಂಬಾ ದುಃಖದಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳು, ಹೇಗಿದ್ದೀನಿ ಅಂತ ಕೇಳಿದ್ರೆ ಬಹಳ ದುಃಖ ಇದ್ರೆ ಪಾಪ ಅವ್ರು ಹೇಳುವಾಗ ಅಯ್ಯೋ ರಾಮ ಅಂತಾರೆ. ಒಟ್ಟು ರಾಮ ಬರಬೇಕು, ರಾಮ ಇಲ್ಲದೆ ನಮ್ಮ ದುಃಖ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರಾಮ ನಮ್ಮ ಜೀವನದಲ್ಲಿ ಹಾಸು ಹೋಗ್ತಂತೆ ನಮ್ಮ ಹೃದಯದಲ್ಲಿ ದಾಸರು ಹೇಳಿದಂತೆ ಅಲ್ಲಿ ನೋಡಲು ರಾಮ
ಇಲ್ಲಿ ನೋಡಿದ್ರು ರಾಮ, ಎಲ್ಲಿ ನೋಡಿದರು ಅಲ್ಲಿ ರಾಮ ಅಂತ ರಾಮಪುರಸ್ತಾತ್ ಪರತೋಗಿ ರಾಮೋ ರಾಮಪರಂ ದೀಕ್ಷು ವಿದಿಕ್ಷು ರಾಮ ಅಂತ ಹೇಳಿದ ಹಾಗೆ ನಮ್ಮ ಜೀವನದಲ್ಲಿ ರಾಮ ಹಾಸು ಹೊಕ್ಕಾಗಬೇಕು. ಆ ರಾಮನ ಕಥೆಯ ನಿರಂತರ ನಾವು ಚರಿತ್ರೆಯನ್ನು ಕೇಳಬೇಕು. ಆ ರಾಮನ ಕಥೆ ಯಾರು ಕೇಳ್ತಾರೆ ಅವರಿಗೆ ಪುರುಷಾರ್ಥ ಸಿಗುತ್ತೆ ಎನ್ನುವುದನ್ನು ಆಚಾರ್ಯರು ರಾಮನ ಚರಿತ್ರೆಯನ್ನು ಬಹಳ ಸುಂದರವಾಗಿ ವಿವರಣೆ ಕೊಟ್ಟಿದ್ದಾರೆ. ಒಂದೇ ಒಂದು ರಾಮಣನ ಕಥೆಯಲ್ಲಿ ಒಂದು ಕಥೆ ಬರುತ್ತೆ, ಅಂದರೆ ರಾವಣ ಸೀತೆಯನ್ನು ಬಲಾತ್ಕಾರ ಮಾಡ್ತಾನೆ, ಸೀತೆಯನ್ನು ಏನಾದರೂ ಮಾಡಿ ವಶ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ, ಆಗೋದಿಲ್ಲ. ಕೊನೆಗೆ ವಾಪಸ್ ಬರ್ತಾನೆ ದುಃಖಪಟ್ಟು, ಸೀತೆಯ ವಶ ಆಗೋದಿಲ್ಲ. ಆಗ ಮಂತ್ರಿ ರಾಮನ ಮಂತ್ರಿ ಬಂದು ಹೇಳ್ತಾನಂತೆ, ನೋಡು ಇಷ್ಟೆಲ್ಲ ಪ್ರಯತ್ನ ಪಟ್ಟು ನೀನು ಸೀತೆಯನ್ನು ವಶ ಮಾಡ್ಕೊಳ್ಳಿಕ್ ಆಗಲಿಲ್ಲ, ಒಂದೇ ಒಂದು ಉಪಾಯ ಇದೆ ಹೇಳ್ತೀನಿ, ರಾಮನ ವೇಷ ತೊಟ್ಟು ಸೀತೆಯ ಹತ್ತಿರ ಹೊರಟು. ಆಗ ಅವಳು ಮೋಹಿತಳಾಗಿ ರಾಮ ಬಂದಿದ್ದಾನೆ ಅಂತ ವಶ ಆಗಿಬಿಡ್ತಾಳೆ. ಆದ್ರಿಂದ ರಾಮನ ವೇಷ ತೊಟ್ಟು ನೀನು ಸೀತೆಯ ಹತ್ತಿರ ಹೋಗಿ ವಶ ಮಾಡಿಕೊ ಅಂತ ಆ ರಾವಣನ ಮಂತ್ರಿ ಹೇಳಿದ್ದಂತೆ. ಹೇಳಿದಾಗ ಆ ರಾವಣ ಉತ್ತರ ಕೊಟ್ಟಂತೆ, ಎಲ್ಲ ಸರಿ ಅದು ಪ್ರಯತ್ನ ಮಾಡಿದ್ದೇನೆ ಆಗಲಿಲ್ಲ ಅಂತ. ಯಾಕೆ ಅಂದ್ರೆ ರಾಮನ ವೇಷ ತೊಟ್ಟಿದ ಕೂಡಲೇ ಆ ಸೀತೆ ನನಗೆ ಪರಸ್ತ್ರೀ ಅಂತ ಗೊತ್ತಾಗ್ಬಿಡುತ್ತೆ. ಯಾವಾಗ ಪರಸ್ತ್ರೀ ಆದ್ರೂ ಅವಳನ್ನು ನಾವು ಬಲಾತ್ಕಾರ ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಆದ್ರಿಂದ ಅದು ಯಾಕೋ ನನಗೆ ಬಲಾತ್ಕಾರ ಮಾಡ್ಲಿಕ್ಕೆ ಆಗಲ್ಲ, ರಾಮನ ವೇಷ ತೊಟ್ಟು ಪ್ರಯತ್ನ ಮಾಡಿದ್ದೇನೆ ಆದ್ರೆ ಆ ಕೆಲಸ ಮಾಡ್ಲಿಕ್ಕೆ ಆಗಲೇ ಇಲ್ಲ ನನಗೆ, ರಾವಣ ಉತ್ತರ ಕೊಟ್ಟ ಮಂತ್ರಿ ಇದೆ ಅಂತ ಕೇಳ್ತೀವಿ. ಅಂತೂ ಕೂಡ ರಾಮನ ವೇಷಕ್ಕೆ ಇಷ್ಟು ಮಹತ್ವ ಇರಬೇಕಾದ್ರೆ ಇನ್ನು ರಾಮನ ಆದರ್ಶ ಎಷ್ಟು ದೊಡ್ಡದು. ಆ ರಾಮರಾಜ್ಯ ಅಂತ ಇವತ್ತು ಕೂಡ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ರಾಮರಾಜ್ಯದಲ್ಲಿ ಏನಿಲ್ಲ, ಮೋಕ್ಷದಂತೆ ಅಂತ ವರ್ಣಿಸಿದ್ದಾರೆ. ಮೋಕ್ಷದಲ್ಲಿ ಎಲ್ಲವೂ ಇದೆ ಆದ್ರೆ ಇಲ್ಲ ಅನ್ನೋದಿಲ್ಲ. ಹಾಗೆ ರಾಮರಾಜ್ಯದಲ್ಲೂ ಕೂಡ ಒಂದಿರಲಿಲ್ಲ, ಏನಿಲ್ಲ ಅಂದ್ರೆ ಇಲ್ಲ ಅನ್ನೋದಿರಲಿಲ್ಲ, ಪ್ರಜೆಗಳಿಗೆ ಎಲ್ಲ ಸಿಗ್ತಾ ಇದ್ದಾನೆ. ಇಂತಹ ವಿಶಿಷ್ಟವಾದ ರಾಮರಾಜ್ಯ, ಇಂತಹ ರಾಮನ ಕಥೆಯನ್ನ 80 ವರ್ಷದ ಸಾಧಕರು ಇವತ್ತು ಪೂಜ್ಯ ಶ್ರೀಪಾದರ ಬಗ್ಗೆ ನಿಮಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಹೇಳಿದ್ರೆ ಅದೇ ದೊಡ್ಡ, ಅಷ್ಟು ವಿಷಯಗಳು ಅವರ ಜೀವನದ ಹಿನ್ನೆಲೆಯಲ್ಲಿದೆ. ಕಾಶಿ ಮೊದಲಾದ ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಇದ್ದರು. ಕಾಶಿ ವಿದ್ವಾಂಸರು ಅಂದ್ರೆ ಅದು ಅಲ್ಲಿ ಹೋಗಿ ಬಂದು ಅವರೆಲ್ಲ ಅಧ್ಯಯನ ಮಾಡಬೇಕಂದ್ರೆ ಇವರು ಕಾಶಿ ವಿದ್ವಾಂಸರಲ್ಲಿ ಅಧ್ಯಯನ ಮಾಡಿದ್ದಾರೆ ಅಂತ, ಅಷ್ಟು ಮಹತ್ವದ್ದು. ಆದರೆ ಪೂಜ್ಯ ಶ್ರೀಪಾದರು ದೊಡ್ಡ ದೊಡ್ಡ ಕಾಶಿಯ ವಿದ್ವಾಂಸರ ಸಭೆಯಲ್ಲಿ ದ್ವೈತ ಸಿದ್ಧಾಂತದ ಬಗ್ಗೆ ಚೆನ್ನಾಗಿ ಚರ್ಚೆ ಮಾಡಿ ಆ ಸಭೆಗಳಲ್ಲಿ ಭಾಗವಹಿಸಿ ಮತ್ವ ಸಿದ್ಧಾಂತದ ಹಿರಿಮೆಯನ್ನು ಸಾರಿದ ಮಹಾನುಭಾವರು ನಮ್ಮ ಪೂಜ್ಯ ಶ್ರೀಪಾದರು. ದೊಡ್ಡ ಹೆಸರು ಮಾಡಿದವರು, ಲೌಕಿಕದಲ್ಲೇ ಅಷ್ಟೇ ದೊಡ್ಡ ಸಾಧನೆ ಇದ್ದರೂ ಕೂಡ ಅಧ್ಯಾತ್ಮದಲ್ಲಿ ದೊಡ್ಡ ಸಾಧನೆ. ಇದು ಯಾವುದು ಶಾಶ್ವತ ಅಲ್ಲ ಲೌಕಿಕವಾದ್ದು, ಆ ಸ್ಥಾನ ಅದು ಅಶಾಶ್ವತ ಅಂತ ತಿಳ್ಕೊಂಡು ಎಲ್ಲ ಬದಿಗೊತ್ತಿ ದೊಡ್ಡ ಚಾನ್ಸಲರ್ ಆಗಿದ್ದರು ತಿರುಪತಿ ಯೂನಿವರ್ಸಿಟಿಯಲ್ಲಿ. ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ನಾನೇನು ಪರಿಚಯ ಮಾಡಿಸ್ಕೊಡ್ಬೇಕಾಗಿಲ್ಲ. ಆದರೆ ಅದು ಯಾರು ಅದೆಲ್ಲವನ್ನು ಬದಿಗೊತ್ತಿ ಅಧ್ಯಾತ್ಮ ಸಾಧನೆ ಅದು ದೊಡ್ಡದು ಅನ್ನುವುದನ್ನು ನಿರಂತರ ಅವರು ಶಾಸ್ತ್ರ ಅಧ್ಯಯನದಲ್ಲಿ ತಮ್ಮ ಗುರಿಯಾಶ್ರಮವನ್ನು ಸ್ವೀಕಾರ ಮಾಡಿ ನಿರಂತರ ಜಪ ತಪ ಅನುಷ್ಠಾನ ಅಧ್ಯಯನ ಇವತ್ತೂ ಕೂಡ ವಿದ್ಯಾರ್ಥಿಗಳನ್ನ ದೊಡ್ಡ ಒಂದು ವಿಶಿಷ್ಟವಾದ ಪಾಠಶಾಲೆಯನ್ನು ಮೈಸೂರು ನಗರದಲ್ಲಿ ಅವರು ಮಾಡಿ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿ ಅನೇಕ ವಿದ್ವಾಂಸರಿಗೆ ಚಂದ್ರಿಕ ಮೊದಲಾದ ಗ್ರಂಥಗಳನ್ನು ಪಾಠ ಮಾಡಿ ಅವರನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಇತ್ತೀಚೆಗೆ ಅನೇಕ ವಿದ್ಯಾರ್ಥಿಗಳು ಅವರು ಸುವರ್ಣ ಪದಕವನ್ನು ಕೂಡ ಗಳಿಸಿ ದೊಡ್ಡ ದೊಡ್ಡ ಸಭೆಗಳಲ್ಲಿ ಅವರು ಆ ಕೀರ್ತಿಯನ್ನು ವಿಶೇಷ ವ್ಯಾಸರಾಜರ ಕೀರ್ತಿಯನ್ನು ಹರಡ್ತಾ ಇದ್ದಾರೆ. ಪೂಜ್ಯ ಶ್ರೀಪಾದಂಗಳವರು ದೊಡ್ಡ ವ್ಯಾಸರಾಜ ಮಠದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬೇರೆ ಬೇರೆ ಸೋಸಲೆ ಅಂತ ನಾನು ಕೇಳ್ತೀವಿ, ಹಳ್ಳಿ ಅಲ್ಲಿ ಹೋಗ್ಲಿಕ್ಕೂ ಆಗ್ತಿರ್ಲಿಲ್ಲ. ಇವತ್ತು ಅಲ್ಲಿ ನೋಡಿದ್ರೆ ಭಾರೀ ಭವನವನ್ನು ನಿರ್ಮಾಣ ಮಾಡಿ ದೊಡ್ಡ ಒಂದು ಹೊಸ ಇತಿಹಾಸವನ್ನೇ ಒಂದು ನಿರ್ಮಾಣ ಮಾಡಿದ ದೊಡ್ಡ ಸಾಧನೆ ಪೂಜ್ಯ ಶ್ರೀಪಾದಂಗಳವರು. ಅಂತಹ ಶ್ರೀಪಾದರು ನಮ್ಮ ಸುಜಯನಿಧಿ ತೀರ್ಥ ಶ್ರೀಪಾದರು ಆ ಚಾತುರ್ಮಾಸ್ಯ ಕಾಲದಲ್ಲಿ ವಿಶೇಷ ದಾನ ಕಾರ್ಯ ನಡೆಯಬೇಕು, ಅದರಲ್ಲೂ ಶ್ರೀಪಾದರಿಂದ ವಿಶೇಷವಾಗಿ ಪ್ರವಚನ ನಡೀಬೇಕು ಅಂತ ಅವರ ಸಂಕಲ್ಪ ಮಾಡಿದ್ರು. ಅವರ ಆಹ್ವಾನಕ್ಕೆ ಹೋಗಿಟ್ಟು ಪೂಜ್ಯ ಶ್ರೀಪಾದಂಗಳವರು ಎಷ್ಟೇ ಕಾರ್ಯಕ್ರಮಗಳಿದ್ದರೂ ಕೂಡ ಬಂದು 3 ದಿವಸಗಳ ಕಾಲ ಹಿಂದೆ ಶ್ರೀಪಾದರಾಜರು ವ್ಯಾಸರಾಜರಿಗೆ ಪಾಠ ಹೇಳಿ ತಮ್ಮ ಶಿಷ್ಯರನ್ನ ಜೊತೆಗೆ ಇಟ್ಕೊಂಡಿದ್ರು. ಅದನ್ನು ನಾನು ಕೇಳ್ತೇನೆ. ಇವತ್ತಿನ ಕಲಿಯುಗದಲ್ಲಿ ವ್ಯಾಸರಾಜರು ಮತ್ತು ಶ್ರೀಪಾದರಾಜರ ಒಂದು ವಿಶಿಷ್ಟವಾದ ಸನ್ನಿಧಾನ ಇಲ್ಲಿದೆ ಅಂತ ನಾವು ಚಿಂತನೆ ಮಾಡುವಂತೆ ಪೂಜ್ಯ ಶ್ರೀಪಾದರು ವ್ಯಾಸರಾಜರ ಪ್ರಸಾದವನ್ನು ಕೂಡ ಶ್ರೀಪಾದರಿಗೆ ಹೇಳ್ತಾರೆ.